ಸಹೋದರಗಳೇ ಒಂದು ಬೀಫ್ ರಿಯಾಲಿಟಿ ಕ್ಯಾಂಪೇನ್ ಎಂಬ ಒಂದು ಕ್ಯಾಂಪೇನನ್ನು ಫೇಸ್ಬುಕ್ನಲ್ಲಿ ನಾವು ಶುರು ಮಾಡಿದ್ದೀವಿ ಏನಂದ್ರೆ ನಾವು ಏನು ಮಾಡಬೇಕಂದ್ರೆ ಇವಾಗ ಬೀಫಿನ ಹೆಸರಿನಲ್ಲಿ ಯಾವಾಗ ಕೊಳೆ ನಡೀತಿದೆ ಮುಸಲ್ಮಾನರ ಮೇಲೆ ಗಡಬೆ ಉಂಟು ಮಾಡ್ತಾ ಇದ್ದಾರೆ ಯಾಕಂದರೆ ಅವರು ಏನು ಅಂದ್ಕೊಂಡಿದ್ದಾರೆ ಅಂದರೆ ಮುಸಲ್ಮಾನರು ಮಾತ್ರ ಈ ಬೀಫ ಅಂದರೆ ಬೀಫನ್ನು ತಿಂತ ಇದ್ದಾರೆ ಅಂತ ಒಂದು ಸುಳ್ಳು ಪ್ರಚಾರ ಮಾಡ್ತಿದ್ದಾರೆ ನಾವು ಏನು ಮಾಡಬೇಕಂದ್ರೆ ಅದು ಅದರ ಬಗ್ಗೆ ಚರ್ಚೆ ಮಾಡುವಂತೆ ನಾವು ಸತ್ಯವನ್ನು ಎಲ್ಲರ ಮುಂದೆ ತರಬೇಕಾಗಿದೆ ಏನು ಮಾಡಬೇಕಂದ್ರೆ ಅಲ್ಲಿ ಬೀಫ್ ಸ್ಟಾಲ್ ಇರ ಇರುತ್ತೆ ನಿಮ್ಮ ಊರಿನೊಳಗೆ ಇಲ್ಲ ಅಲ್ಲಿ ಇರುವ ಹೋಟೆಲ್ನೊಳಗೆ ಹೋಗಿ ಅಲ್ಲಿ ಇರೋತಕ್ಕಂತಹ ಮುಸ್ಲಿಮೇತರರು ಅಂದರೆ ಮುಸ್ಲಿಂ ಅಲ್ಲದೆ ಹಿಂದೂಗಳು ಇರ್ತಾರೆ ಕ್ರಿಸ್ತರು ಕ್ರೈಸ್ತರು ಇರ್ತಾರೆ ಅವ್ರ ಹತ್ರ ಹೋಗಿ ಮಾತಾಡಿ ಅವರು ಬೀಫ್ ತಿಂತಾರಂತ ಅಂತ ಅನೇಕರು ತಿಂತಾರೆ ಅವರು ಮನೆಯಲ್ಲಿ ಭಾಳ ಸುಲಭವಾಗಿ ಅವರು ತಿನ್ನುವ ಒಂದು ಪದ್ಧತಿ ಇದೆ ಬೀಫ್ ತಿನ್ನೋದು ಆದ್ದರಿಂದ ನೀವು ಅವ್ರ ಹತ್ರ ಹೋಗಿ ಮಾತಾಡಿ ಮತ್ತೆ ಎರಡು ನಿಮಿಷ ಫೇಸ್ಬುಕ್ ಲೈವ್ನಲ್ಲಿ ರೆಕಾರ್ಡ್ ಮಾಡಿಬಿಟ್ಟು ಅದನ್ನು ನೀವು ನನಗೆ ಟ್ಯಾಗ್ ಮಾಡಿ ಅದು ಕ್ಯಾಂಪೇನ್ ಹೆಸರು ಬಂದು ಬೀಫ್ ರಿಯಾಲಿಟಿ ಕ್ಯಾಂಪೇನ್ ಅಂತ ಬೀಫ್ ರಿಯಾಲಿಟಿ ಕ್ಯಾಂಪೇನ್ ಅಂತ ನೀವು ಅದನ್ನು ಹ್ಯಾಶ್ ಟ್ಯಾಗ್ ಮಾಡಿ ನನ್ನ ನನಗೆ ನೀವು ಟ್ಯಾಗ್ ಮಾಡಿ ಟ್ಯಾಗ್ ಮಾಡಿದ್ರೆ ನಾನು ಅದನ್ನು ಎಲ್ಲರಿಗೂ ಶೇರ್ ಮಾಡ್ತೀನಿ ನೀವೆಲ್ಲಿದ್ರು ಪ್ರೊಫೆಷ್ನಲಿ ನೀವು ಮಿಡ್ಲ್ ಈಸ್ಟ್ನಲ್ಲಿದ್ದರೂ ಕೂಡ ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ಇದ್ರು ಕೂಡ ಎಲ್ಲಿದ್ದರೂ ಕೂಡ ಇದರ ಬಗ್ಗೆ ನೀವೊಂದು ವೀಡಿಯೋ ಮಾಡಿ ಅಲ್ಲಿರೋತಕ್ಕಂಥ ಯಾರನ್ನಾದರೂ ಹೋಗಿ ನೀವು ಭೇಟಿಯಾಗಿ ಭೇಟಿಯಾಗ್ಬಿಟ್ಟು ಅದನ್ನು ಶೇರ್ ಮಾಡಿ ಹೀಗೆ ಮಾಡಿದ್ರೆ ಪ್ರಪಂಚಕ್ಕೆ ಸತ್ಯವನ್ನು ನಾವು ಮುಟ್ಟಿಸ್ಬೋದು ಇನ್ಶಾಲ್ವಾ ಇದ್ರ ಮೂಲಕ ನಮಗೆ ಶಾಂತಿಯ ವಾತಾವರಣ ಉಂಟಾಗುತ್ತೆ ಇದೇ ನಮ್ಮ ಒಂದು ಎಫರ್ಟ್ ಆಗಿದೆ ಅದಕ್ಕೆ ನಾವು ಕ್ರಮೆ ತಗೊಂಡಿದ್ದೀವಿ ಈಗ ನೋಡಿ ಸುಮಾರು ಕರ್ನಾಟಕದಲ್ಲಿ ಕೇರಳದಲ್ಲಿ ಮುಸ್ಲಿಮೇತರರು ಹಿಂದೂ ಬಂಧುಗಳು ಅವರೆಲ್ಲ ಬಂದು ಬೀಫ್ ತಿಂತಾರೆ ಗೋಮಾಂಸ ತಿಂತಾರೆ ಮತ್ತು ನೀವು ಗೋವಾನಲ್ಲಿ ಹೋದರೆ ಗೋಮಾಂಸ ತಿಂತಾರೆ ಆಮೇಲೆ ನೀವು ಅಲ್ಲಿ ಅಸ್ಸಾಮು ಮತ್ತು ಇರೋ ತನಕ ನಾಗಾಲ್ಯಾಂಡು ಅಲ್ಲೆಲ್ಲ ಹೋದರೆ ಸಾಮಾನ್ಯವಾಗಿ ಎಲ್ಲರೂ ತಿಂತಾರೆ ಹಾಗಾಗಿ ಇದು ಬರೀ ಮುಸಲ್ಮಾನರು ಮಾತ್ರ ಮಾ ಗೋಮಾಂಸ ತಿಂತಾರಂತಿಲ್ಲ ದನದ ಮಾಂಸ ಬರೀ ಮುಸಲ್ಮಾನರು ಮಾತ್ರ ತಿನ್ನೋದಂತಿಲ್ಲ ಹಿಂದೂಗಳು ತಿಂತ ಇದ್ದಾರೆ ಮತ್ತು ಕ್ರಿ ಕ್ರೈಸ್ತರು ಕೂಡ ತಿಂತ ಇದಾರೆ ಅದರಿಂದ ನಾವು ಇದರ ಬಗ್ಗೆ ಸತ್ಯದ ವಿಚಾರವನ್ನು ಎಲ್ಲರಿಗೂ ನಾವು ಹಂಚ್ಕೊಂಡ್ರೆ ಸುಲಭವಾಗಿ ಎಲ್ಲರಿಗೂ ಏನು ಹೇಳು ಏನು ಹೇಳ್ಕೊಳ್ತೀನಿ ಅಂದರೆ ಅವ್ರಿಗೆ ಇದ್ರ ಬಗ್ಗೆ ಗಲಭೆ ಉಂಟು ಆಗುವ ಆ ವಾತಾವರಣ ಕೋಮುವಾದ ಉಂಟು ಆಗುವ ವಾತಾವರಣ ಅದು ಬಂದು ತಡೆ ಮಾಡಿಸ್ಬೋದು ನಾವು ಆದ್ದರಿಂದ ನೀವೆಲ್ಲರೂ ಇದರಲ್ಲಿ ಭಾಗವಹಿಸಬೇಕಂತ ನನ್ನ ವಿನಂತಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಿಮಗೋಸ್ಕರ ನಿಮ್ಮ ವಿಡಿಯೋಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಥ್ಯಾಂಕ್ ಯು